ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳನ್ನು ಜೈಲುಗಟ್ಟಿ ಜೈಲುಗಟ್ಟಿ ಭ್ರಷ್ಟ ಅಧಿಕಾರಿಗಳನ್ನು ಜೈಲುಗಟ್ಟಿ ಗುಂಡಗಳನ್ನು ಜೈಲುಗಟ್ಟಿ ಜೈಲುಗಟ್ಟಿ ಭ್ರಷ್ಟ ವಿ ಆರ್ ಮುಂಡರಾಜು ಅಂತೇಳಿ ಮಾತಾಡೋದ ಹಂಗೆ ಅವರು ತಗೊಂಬಿಡ್ತಾರೆ. ನಮ್ಮ ಹೆಸರು ಬಿ ಆರ್ ಮುಂಡರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಎಂ ಅಖಿಲ ಭಾರತ ದಲಿತ ಸಂಘ. ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋ ಕಾರಣವೇನೆಂದರೆ, ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಬಂಡೆಕೊಡಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಂಡೆಕೊಡಿನಹಳ್ಳಿ ಗ್ರಾಮದಲ್ಲಿ ಒಂದು 90 ವರ್ಷಗಳ ಇತಿಹಾಸ ಇರುವಂಥ ಒಂದು ಕಾಟೇರಮ್ಮನ ದೇವಸ್ಥಾನ ಇರ್ತದೆ. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು ಸರ್ಕಾರಿ ಅನುದಾನದ ಅಡಿಯಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ. ಆ ರಸ್ತೆಯನ್ನು ಅಗದಾಕಿ ಆ ಜಾಗಕ್ಕೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಅದಕ್ಕೆ ಈಗ ಗ್ರ್ಯಾಂಡ್ಗಳನ್ನು ಕೊಟ್ಟು ಮನೆ ಕಟ್ತಾ ಇದ್ದಾರೆ. ಈ ಮನೆ ಕಟ್ಟಿರೋ ವಿಚಾರನ ನನಗೆ ಗಮನ ಬಂದ ಕೂಡಲೇ ನಾನು ಇ ಒ ಆದಂಥ ಪ್ರಕಾಶ್ ರಾವ್ ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ಸ್ಥಳಕ್ಕೆ ಬಂದು ಮಾಜಾರು ಮಾಡಿ ಇವರು ಒತ್ತುವರಿ ಮಾಡಿರೋದು ಸಚಿವ ಆಗಿರ್ತದೆ ಅಂತೇಳಿ ಒತ್ತುವರಿ ಮಾಡಿ 3-4 ಅಡಿಗಳು ಬಿಟ್ಕೊಡ್ತೀನಿ ಅಂತ ಹೇಳಿಬಿಟ್ಟು ತಿರುಗಿ ಏಕಾಏಕಿ 22ನೇ ತಾರೀಕಿನಿಂದ ಇದುವರೆಗೂ ಮನೆ ಕಟ್ತಾ ಇದ್ದಾರೆ ಅಲ್ಲಿ. ಆ ವಿಚಾರ ನಾನು ಬಾಗ್ಲೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೀನಿ, ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಕೊಟ್ಟಿದ್ದೀನಿ, ಎಂಪಿಗಳಿಗೆ ಗಮನಕ್ಕೂ ತಂದರು ಸಹ ಇದುವರೆಗೂ ಯಾರನ್ನು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಸಿ ಒ ಆದಂಥ ಸಂಗಪ್ಪನವರು ಅವ್ರಿಗೆ ಎಷ್ಟು ಸರಿ ನಾವು ಫೋನ್ ಮಾಡಿದಿರುವ ಗಮನನೇ ಹರಿಸ್ತಾ ಇಲ್ಲ. ಅವ್ರ ಹೆಸರು ಸಂಗಪ್ಪ ಅಂತಲ್ಲ, ಅವರು ಕಾಸಪ್ಪ ಅಂತ ಕರಿಬೇಕು ನಾವು, ಯಾಕಂದರೆ ಕಾಸು ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ. ಅವ್ರನ್ನ ಏನನ್ನ ಮಾಡಿ ಅವ್ರನ್ನ ಅಮಾನತುಗೊಳಿಸ್ಬೇಕು, ಯಾಕಂದರೆ ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮತ್ತು ಪೊಲೀಸ್ ಅಧಿಕಾರಿಗಳೊಂದು ಶಾಮೀಲಾಗಿ ಮತ್ತು ರೌಡಿಗಳ ಜೊತೆ ಶಾಮೀಲಾಗಿ ಈ ಒಂದು ವಿಚಾರದಲ್ಲಿ ಮಾತನಾಡಲು ಹೋದಂಥ ಚಂದನ್ ಕುಮಾರ್ ಮೇಲೆ 2 ಕೇಸ್ಗಳನ್ನು ಹಾಕ್ಬಿಟ್ಟು ಬಾಗಲೂರು ಪೊಲೀಸ್ ಅಧಿಕಾರಿ ಜೈಲು ಕಟ್ತಾರೆ. ಇವತ್ತು ಅವ್ನು ಬೇಲ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಪರವಾಗಿ ವಕೀಲರು, ಆದರೂ ಸಹ ಅವ್ರಿಗೆ ಮೊನ್ನೆನೇ ಬೇಲ್ ಸಿಗಬೇಕಂತ ಹೇಳಿಬಿಟ್ಟು ಮಾಡಿದ್ರು. ಬಾಗಲೂರು ಪೊಲೀಸ್ ಠಾಣೆ ಅಧಿಕಾರಿ ಆದಂಥ ನಮ್ಮ ಅರುಣ್ ಕುಮಾರ್ ಅವರು ಅವ್ರಿಗೆ ಕುಂಭಕ್ಕೆ ನೀಡಿ ಏಕಾಏಕಿ ದಲಿತರನ್ನ ಜೈಲು ಕಟ್ಟಿದ್ದಾರೆ. ಎರಡು ಸರಿ ಜೈಲು ಕಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ನಾವೇ ಕೂಲಂಕುಷವಾಗಿ ಕೇಳ್ಕೊಂಡ್ರು ಸಹ ಅವರು ಬಿಟ್ಕೊಳ್ಸಲ್ಲ. ಅವರು ಆಯ್ತು ಅಂತ ನೆಪ ಹೇಳಿ ಮೆಡಿಕಲ್ ಕಳಿಸ್ತೀನಿ ಅಂತೇಳಿ ಅವ್ರು ಜೈಲು ಕಟ್ಟು ಕಳಿಸಿದ್ರೆ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಅವ್ರು ಈಗಾಗಲೇ ಕೆಲವೊಂದು ವಿಚಾರಗಳಲ್ಲಿ ಅವ್ರು ಭಾಗಿಯಾಗಿರೋದು ನಮ್ಮ ಬಾಯಿಂದಿದೆ. ಆಮೇಲೆ ಇನ್ನೂ ಹಲವಾರು ಒಂದು ಮಾಹಿತಿಗಳಿದೆ, ಅವ್ರದ್ದು ಹೋಗಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ಏನು ನಾವು ಈ ಒಂದು ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವೋ ಈ ಹೋರಾಟಕ್ಕೆ ಸರ್ಕಾರ ಗಮನಕ್ಕೆ ತಗೊಂಬಂದು ಅದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಸರ್ಕಾರಕ್ಕೆ ದಿಕ್ಕ ತಪ್ಪಿಸ್ತಾ ಇದ್ದೀರಿ ಮತ್ತು ಸರ್ಕಾರ, ಯಾಕಂದರೆ 5ನೇ ತಾರೀಕು ನವರಾತ್ರೋತ್ಸವ ಉತ್ಸವ ಮಾಡೋದರಿಂದ ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದು ಬಿಜಿ ಆಗಿರೋದ್ರಿಂದ ಒಂದು 5ನೇ ತಾರೀಕು ಮೇಲೆ ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಆಶ್ವಾಸನೆ ಕೊಟ್ಟವ್ರೆ. ಅದ್ರ ಮುಖಾಂತರ ನಾವು ಒಂದು ಪ್ರತಿಭಟನೆ ಮಾಡಬೇಕಾಗಿತ್ತು. ವಾರಗಳ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ನಾವು ರಾತ್ರಿ 9 ಗಂಟೆಗೆ ನಮಗೆ ಒಂದು ನೋಟಿಸ್ ಕಳಿಸ್ತಾರೆ, ನೀವು ಯಾವುದೇ ಕಾರಣಕ್ಕೂ ವಾರಗಳಲ್ಲಿ ಬರಕ್ಕೆ ಹೋಗ್ಬೇಡ್ರಿ, ನೀವೇನು ಬಂದರೆ ನಿಮ್ಮ ಮೇಲೆ ಕೇಸ್ಗಳಾಗ್ತೀವಿ ಅಂತಂದೇಳಿ ನಮಗೆ ಡಿ ಸಿ ಪಿ ಅವ್ರು ಇಲ್ಲಿಂದ ನಮಗೆ ಒಂದು ಮನವಿ ಕಳಿಸ್ತಾರೆ. ಅದಕ್ಕೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ನಾವು ಏಕಾಏಕಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು 1000 ಜನ ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಬೇಕಾಗಿತ್ತು. ಆ ಒಂದು ಕಾರಣದಿಂದ ನಾವು ಇವತ್ತು ನಾವು ಅದನ್ನು ಕೈಬಿಟ್ಟು ಇಲ್ಲಿ ನಾವು ತಾತ್ಕಾಲಿಕ ಹೋಗಿ ನಾವು ಕಾರ್ಯಕರ್ತರು ಮತ್ತು ನಮ್ಮ ಲೀಡರ್ಗಳು ಬಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ಒಂದು ನಿಮ್ಮ ಒಂದು ಮಾಧ್ಯಮ ವರ್ಗದಿಂದ ನಾವು ಪ್ರಚಾರ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ.